ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಕಲಾವಿದರನ್ನ ನಾವು ಕಲಾವಿದರಾಗಿ ನೋಡ್ತಾ ಇರ್ತೇವೆ. ಯಾಕೆಂದ್ರೆ ಅವರು ಕ್ಯಾಮ್ರಾ ಮುಂದೇನಾಗ್ತಾ ಇರ್ತಾರೆ, ಅವ್ರಿಗೇನಪ್ಪ ಕಷ್ಟ ಅಂತ ಅನ್ನೋ ರೀತಿ ಅವ್ರು ಇರ್ತಾರೆ. ಹೌದು ವೀಕ್ಷಕರೇ, ಅವರಿಗೆ ಕೂಡ ಅವರದೇ ಆದ ವೈಯಕ್ತಿಕ ಜೀವನ, ಬದುಕು, ಕಷ್ಟ, ನೋವುಗಳಿರುತ್ತೆ. ಇದು ಬಹುತೇಕ ಕಲಾವಿದರ ಬದುಕಾಗಿರುತ್ತೆ. ಕ್ಯಾಮ್ರಾ ಮುಂದೆ ನಗ್ತಾರೆ, ಹಿಂದೆ ಕಷ್ಟಗಳನ್ನು ಅನುಭವಿಸ್ತಾರೆ. ವೀಕ್ಷಕರೇ, ಅಂತಹದ್ದೇ ಒಂದು ಈ ಸ್ಟೋರಿಯನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಅನುಪಮ ಗೌಡ ಈಗ ಅವರು ಅದ್ಭುತವಾದ ನಿರೂಪಕಿ ಅಂತಲೇ ಹೇಳ್ಬೋದು. ಇವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಅಕ್ಕ ಸೀರಿಯಲ್ನಲ್ಲಿ ಫೇಮಸ್ ಆದಂಥವರು, ಮನೆ ಮಾತಾಗಿದ್ದವರು, ಪ್ರತಿಯೊಬ್ಬರ ಪ್ರೇಕ್ಷಕರ ಮನಸ್ಸಲ್ಲಿ ಅಕ್ಕ ಅಂತಲೇ ಇವರು ಫೇಮಸ್ ಆಗಿದ್ದಾರೆ. ವೀಕ್ಷಕರೇ, ಇವರ ಒಂದು ನೋವಿನ ಕಥೆಯನ್ನು ಇವರು ಗೋಲ್ಡನ್ ಗ್ಯಾಂಗ್ ಒಂದು ಪ್ರೋಗ್ರಾಂನಲ್ಲಿ ಗಣೇಶ್ ಅವರ ಜೊತೆ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಆ ಪ್ರೋಗ್ರಾಂನಲ್ಲಿ ಇವರು, ನನ್ನ ತಂದೆ ಕೂಡ ಫಿಲಿಂನಲ್ಲಿ ಕೆಲಸ ಮಾಡ್ತಾ ಇದ್ರು, ಆದರೆ ಬಂದ ಹಣದಲ್ಲಿ ಕುಡಿದು ಬಿಡ್ತಾ ಇದ್ರು. ಜೀವನ ತುಂಬ ಕಷ್ಟ ಆಗ್ತಾ ಇತ್ತು. ಈಗ ನನ್ನ ತಾಯಿ ನೋಡ್ಕೊಳ್ಳೋದೇ ನನ್ನ ದೊಡ್ಡ ಆಂಬಿಷನ್, ನನ್ನ ಗುರಿ. ಆದರೆ ಎಲ್ಲರೂ ನನ್ನ ಮದುವೆ ಆಗಲ್ವಾ ಅಂತ ಕೇಳ್ತಾರೆ. ಇನ್ನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಅಂತ. ಸದ್ಯಕ್ಕೆ ವೀಕ್ಷಕರೇ, ಈಗ ಇವರು ರಾಜರಾಣಿ ಶೋನಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ರು, ನನ್ನಮ್ಮ ಸೂಪರ್ ಸ್ಟಾರ್ನಲ್ಲೂ ಕೂಡ ಕೆಲಸ ಮಾಡಿ ನಿರೂಪಕಿಯಾಗಿ ಕೆಲಸ ಮಾಡ್ತಾ ಇದ್ರು. ವೀಕ್ಷಕರೇ, ಅನುಪಮ ಅವರ ಈ ಒಂದು ಅಭಿಪ್ರಾಯದ ಬಗ್ಗೆ ಹಾಗೂ ಅವರ ತಾಯಿಯನ್ನು ನೋಡಿಕೊಳ್ಳುವ ಅವರ ಒಂದು ದೊಡ್ಡ ಗುಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.